ಮುಕ್ತದ ಚಿಂತನೆಗಳನ್ನು ಆ ರೀತಿಯ ನೆಲೆಯಲ್ಲಿ ಸಾರ್ವಜನಿಕವಾಗಿ ಪ್ರದರ್ಶನ ಮಾಡುವಂಥದ್ದು. ಅದು ಪುರಾಣಿಕ ಇರ್ಬೋದು, ಭಾಗವತೋಕ್ತ, ಪುರಾಣೋಕ್ತ, ರಾಮಾಯಣ, ಮಹಾಭಾರತ ಚಿಂತನೆಗಳಿರ್ಬೋದು, ಮಹಾರಾಜರ ದರ್ಬಾರ್ ಹೋಲಿಗೆ ಹಾಲು ಇರ್ಬೋದು, ಅಥವಾ ಇತ್ತೀಚಿನ ಈಗಿನ ಒಂದು ವ್ಯವಸ್ಥೆಗಳು ಇರ್ಬೋದು. ಆ ನೆಲೆಯಲ್ಲಿ ಮಂಗಳೂರಿನಲ್ಲಿ ಅಥವಾ ದಕ್ಷಿಣ ಕನ್ನಡದಲ್ಲಿ ವಾಸಿಸುವಂಥ ಅಲ್ಲಿ ಆ ಪ್ರದೇಶದ ನಿವಾಸಿಗಳು ಉದ್ಯೋಗಾರ್ಥವಾಗಿ ಬಂದವರು, ಅವರು ನಮ್ಮವರು ಎನ್ನುವಂಥ ಸಂಸ್ಥೆಯನ್ನು ಕಟ್ಟಿಕೊಂಡು ಮಾಡುತ್ತಿರುವಂಥ ಈ ಒಂದು ಗೊಂಬೆ ಪ್ರದರ್ಶನದ ಕ್ರಮ, ಇದು ಬಹುಶಃ ನಮ್ಮ ಇಡೀ ಈ ಪ್ರದೇಶದ ಸಾಂಸ್ಕೃತಿಕದ ಒಂದು ವ್ಯವಸ್ಥೆಗೆ ದೊಡ್ಡದಾದಂಥ ಒಂದು ರಂಗನ್ನು ನೀಡಿದೆ, ದೊಡ್ಡದಾದಂಥ ಒಂದು ಶಕ್ತಿಯನ್ನು ನೀಡಿದೆ ಅಂದರೆ ತಪ್ಪಾಗಲಾರದು. ಇದರಲ್ಲಿ ಹಳೆಯ ಮೈಸೂರಿನ ಪರಂಪರೆಯ ಜೊತೆ ಜೊತೆಗೆ ಈ ಪ್ರದೇಶದ, ಬಹಳ ಹಿಂದೆ ಅವರು ಮೈಸೂರು ಅರಮನೆಯನ್ನು ಸೃಷ್ಟಿಸಿದ್ದರು, ಆ ಕಾಲದಲ್ಲಿ ಇನ್ನೊಂದು ಸಲ ವಿವೇಕಾನಂದರ ಆ ಒಂದು ಶತಮಾನೋತ್ಸವ ಸಂಭ್ರಮಿಸಿದ್ರು, ಈ ಬಾರಿ ಪಂಚಮ ಪೀಠದಲ್ಲಿ ಪರ್ಯಾಯವನ್ನು ನಡೆಸ್ತಿರುವಂಥ ಉಡುಪಿಯ ಸಂಭ್ರಮದ ಚಿಂತನೆಯನ್ನು ಉಡುಪಿಯ ದರ್ಬಾರ್ ಹಾಲ್ನ ಪರಿಕಲ್ಪನೆಯೊಂದಿಗೆ ಮಾಡ್ತಿರುವಂಥದ್ದು, ಇದು ನಿಜಕ್ಕೂ ಒಂದರ್ಥದಲ್ಲಿ ಅಭಿವ್ಯಕ್ತದ ಕಲೆಯ ಅಭಿವ್ಯಕ್ತದ ಒಂದು ರೀತಿಯ ಉತ್ತಮ ಪ್ರದರ್ಶನ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಾವೆಲ್ಲ ಇದನ್ನು ಸಂಭ್ರಮಿಸಬೇಕು. ಕೇವಲ ಸಂಪ್ರದಾಯದ ಹೆಚ್ಚು